ಉತ್ತರ ಪ್ರದೇಶದ ಹಮೀರ್ಪುರ್ನಲ್ಲಿ ವಿಲಕ್ಷಣ ಘಟನೆ ನಡೆದಿದೆ. ಪತ್ನಿಯೊಬ್ಬಳು ತನ್ನ ಗಂಡನ ಜನನಾಂಗವನ್ನೇ ಕಟ್ ಮಾಡಿದ್ದಾಳೆ. ಹಲ್ಲುಗಳಿಂದ ಕಚ್ಚಿ ಪತಿಯ ಮರ್ಮಾಂಗವನ್ನು ಕತ್ತರಿಸಿದ್ದಾಳೆ. ಪತಿ ರಾಮು ನಿಷಾದ್ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡಿದ್ದಕ್ಕೆ ಪತ್ನಿ ಹೀಗೆ ಮಾಡಿದ್ದಾರೆ ಎನ್ನಲಾಗಿದೆ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ಗೆ ಇಡಿ ಅಧಿಕಾರಿಗಳ ಭಯ ಜೋರಾಗಿದೆ. ತಮ್ಮ ಒಬ್ಬ ಗನ್ಮ್ಯಾನ್ ಜೊತೆಯಲ್ಲಿ ಸಿಎಂ ಸೊರೇನ್ ಹೊರಹೋಗಿದ್ದಾರೆ. ಸಿಎಂ ಮೊಬೈಲ್ ಕೂಡ ಸ್ವಿಚ್ಡ್ ಆಫ್ ಆಗಿದೆ. ಇಡಿ ಅಧಿಕಾರಿಗಳು ತಮ್ಮನ್ನು ಬಂಧಿಸೋ ಭಯದಿಂದ ಸಿಎಂ ತಲೆ ಮರೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸೊರೇನ್ ಕುಟುಂಬದವರು ಬಾಯಿ ಬಿಡ್ತಾ ಇಲ್ಲ. ಐಎನ್ಡಿಐಎ ಮೈತ್ರಿಕೂಟದಿಂದ ನಿರ್ಗಮಿಸಿರುವಂತಹ ಬಿಹಾರ ಸಿಎಂ ನಿತೀಶ್ ಕುಮಾರ್ ನಡೆಯನ್ನ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ತೀವ್ರವಾಗಿ ಖಂಡಿಸಿದೆ. ನಿತೀಶ್ ನಡೆಯನ್ನ ತಪ್ಪು ಎಂದು ಭಾವಿಸ್ತೀನಿ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ನಿತೀಶ್ ಆಯಾ ಕುಮಾರ್ ಗಯಾ ಕುಮಾರ್ ಅಂತ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ವ್ಯಂಗ್ಯವಾಡಿದ್ದಾರೆ. ಇನ್ನು ನಿತೀಶ್ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ದಾರೆ, ನಿಂತುಕೊಳ್ಳಬೇಕು. ಮುಂದಿನ 3 ವರ್ಷಗಳಲ್ಲಿ ಭಾರತದ ಜಿಡಿಪಿ $500,000,000,000 ತಲುಪುವ ಮೂಲಕ ದೇಶವು ವಿಶ್ವದಲ್ಲೇ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ. ಅದೇ ರೀತಿ 2030 ವೇಳೆಗೆ ಜಿಡಿಪಿ ಪ್ರಮಾಣವು $700,000,000,000,000 ತಲುಪಲಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ವಿಶ್ವಾಸ ವ್ಯಕ್ತಪಡಿಸಿದೆ. ಇದು ಸಾಧ್ಯವಾದಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಜರ್ಮನಿ ಮತ್ತು 4ನೇ ಸ್ಥಾನದಲ್ಲಿರುವಂತಹ ಜಪಾನ್ ದೇಶಗಳನ್ನು ಭಾರತ ಹಿಂದಿಕ್ಕಿದಂತೆ ಆಗುತ್ತೆ. ವಿವಾದಿತ ಪೌರತ್ವ ತಿದ್ದುಪಡಿ ಕಾಯ್ದೆ ಇನ್ನೊಂದು ವಾರದಲ್ಲಿ ದೇಶದಲ್ಲಿ ಅನುಷ್ಠಾನಗೊಳ್ಳುವಂತ ಸಾಧ್ಯತೆ ಇದೆ. ಹೀಗಂತ ಕೇಂದ್ರ ಸಚಿವ ಶಂತನು ಠಾಕೂರ್ ಘೋಷಣೆಯನ್ನು ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಮುನ್ನವೇ ಇದು ಜಾರಿಗೊಳ್ಳುತ್ತೆ ಅಂತ ಕೇಂದ್ರ ಸಚಿವ ಶಂತನು ಹೇಳಿದರು. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ 2014 ಒಳಗಡೆ ಭಾರತಕ್ಕೆ ಬಂದಿರುವಂಥ ಮುಸ್ಲಿಮೇತರ ವಲಸಿಗರಿಗೆ ಭಾರತದ ಪೌರತ್ವ ನೀಡುವಂಥ ಕಾಯ್ದೆ ಇದಾಗಿದೆ. 2019 ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಅಂಗೀಕರಿಸಿತ್ತು. ಇದನ್ನು ವಿರೋಧಿಸಿ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. 6 ದಿನಗಳಲ್ಲಿ 19,00,000 ಭಕ್ತರು ಬಾಲರಾಮನ ದರ್ಶನ ಪಡೆದಿದ್ದಾರೆ. ಜನವರಿ 23 ಸಾರ್ವಜನಿಕರಿಗೆ ದರ್ಶನ ಕೊಡ್ತಿರುವಂತಹ ಬಾಲರಾಮ ಮೊದಲ ದಿನವೇ 5,00,000 ಜನರು ರಾಮ್ಲಲ್ಲಾನ ದರ್ಶನ ಪಡ್ಕೊಂಡಿದ್ರು. ಮೊದಲ ದಿನ 5,00,000 ಭಕ್ತರು ಏಕಾಏಕಿ ಹರಿದು ಬಂದಿದ್ದರಿಂದ ದರ್ಶನಕ್ಕೆ ಸಮಸ್ಯೆ ಆಗಿತ್ತು. ಆದರೆ ನಂತರ ಭದ್ರತೆಯನ್ನು ಹೆಚ್ಚು ಮಾಡಿ ರಾಮನ ಸರಾಗ ದರ್ಶನಕ್ಕೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈಗ ನಿತ್ಯ ಸರಾಸರಿ 3,00,000 ಭಕ್ತರು ರಾಮ ಮಂದಿರಕ್ಕೆ ಭೇಟಿ ನೀಡಿ ದರ್ಶನ ಪಡ್ಕೊಳ್ತಾ ಇದ್ದಾರೆ. ರಾಮನ ದರ್ಶನಕ್ಕೆ ಬರುವಂತವ್ರಿಗೆ ರೂಮ್ಗಳೇ ಸಿಗ್ತಾ ಇಲ್ಲ. ಹೀಗಾಗಿ ಭಕ್ತರು ತಂಗ್ಲಿಕ್ಕೆ ವ್ಯವಸ್ಥೆ ಇಲ್ಲದೆ ಲಗೇಜ್ಗಳನ್ನ ರಾಮ ಮಂದಿರಕ್ಕೆ ತರ್ತಿದ್ದಾರೆ. ಲಗೇಜ್ಗಳನ್ನ ಹೊತ್ತುಕೊಂಡೇ ದರ್ಶನಕ್ಕೆ ಬರ್ತಾ ಇರೋದ್ರಿಂದ ಇನ್ನಷ್ಟು ನೂಕು ನುಗ್ಗಲು ಉಂಟಾಗ್ತಾ ಇದೆ. ಹೀಗಾಗಿ ಭಕ್ತರು ದರ್ಶನಕ್ಕೆ ಬರುವಾಗ ಬ್ಯಾಗ್, ಸೂಟ್ ಕೇಸ್ಗಳನ್ನ ಜೊತೆಯಲ್ಲಿ ತರಬೇಡಿ ಅಂತ ಟ್ರಸ್ಟ್ ಹಾಗೂ ಪೊಲೀಸರು ಮನವಿಯನ್ನು ಮಾಡ್ತಾ ಇದ್ದಾರೆ. ಸದ್ಯ 17 ಹೋಟೆಲ್ಗಳಿದ್ದು 73 ಹೋಟೆಲ್ ಕಾಮಗಾರಿ ನಿರ್ಮಾಣ ಹಂತದಲ್ಲಿದೆ. ಶೀಘ್ರದಲ್ಲೇ ಭಕ್ತರಿಗೆ ಬೇಕಾದಂಥ ಸೌಕರ್ಯ ಕಲ್ಪಿಸುವುದಾಗಿ ಟ್ರಸ್ಟ್ ಹೇಳಿದೆ. ಇನ್ನು ರಾಮ ಮಂದಿರಕ್ಕೆ 1,000,000 ಮಂದಿ ವಿವಿಧ ರೀತಿಯ ಉಡುಗೊರೆಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಚಿನ್ನ, ಬೆಳ್ಳಿ, ವಜ್ರ ಸೇರಿದಂತೆ ಬೆಲೆ ಬಾಳುವ ಉಡುಗೊರೆಗಳನ್ನು ರಾಮನಿಗಾಗಿ ಕೊಡ್ತಾ ಇದ್ದಾರೆ. ಇದೀಗ ಈ ಪಟ್ಟಿಗೆ ಮತ್ತೊಂದು ಉಡುಗೊರೆ ಸೇರ್ಪಡೆಯಾಗಿದೆ. ರಾಮ್ಲಲ್ಲಾನ ಗರ್ಭಗುಡಿ ಸ್ವಚ್ಛಗೊಳಿಸಲು ರಾಮನ ಭಕ್ತರೊಬ್ಬರು ಬೆಳ್ಳಿಯ ಪೊರಕೆ ಕೊಟ್ಟಿದ್ದಾರೆ. ಅಖಿಲ ಭಾರತೀಯ ಮಾಂಗ್ ಸಮಾಜದಿಂದ ಭಗವಾನ್ ರಾಮನ ಭಕ್ತರು ಅಯೋಧ್ಯೆ ರಾಮ ಮಂದಿರಕ್ಕೆ 1.75 kg ತೂಕದ ಅನನ್ಯ ಬೆಳ್ಳಿ ಪೊರಕೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಪೊರಕೆ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹ ಕೂಡ ಕೆತ್ತಲಾಗಿದೆ. ಪೊರಕೆಯು 108 ಬೆಳ್ಳಿಯ ಕಡ್ಡಿಗಳನ್ನು ಹೊಂದಿದೆ. ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಸೋಲಿನ ಆಘಾತ ಎದುರಾದಂತ ಬೆನ್ನಲ್ಲೇ ಭಾರತ ತಂಡಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಇಬ್ಬರು ಪ್ರಮುಖ ಆಟಗಾರರಾಗಿರುವಂತೆ ಕೆಎಲ್ ರಾಹುಲ್ ಹಾಗೂ ರವೀಂದ್ರ ಜಡೇಜಾ ಗಾಯದ ಸಮಸ್ಯೆಯ ಕಾರಣದಿಂದ 2ನೇ ಟೆಸ್ಟ್ನಿಂದ ಹೊರಬಿದ್ದಿದ್ದಾರೆ. ರವೀಂದ್ರ ಜಡೇಜಾ ಸ್ನಾಯು ಸ್ಥಳಿತಕ್ಕೆ ಒಳಗಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ರಾಹುಲ್ ಬಲತೊಡೆಯ ನೋವಿನಿಂದ ಬಳಲ್ತಾ ಇದ್ದಾರೆ. ಇನ್ನು ಕೊಹ್ಲಿ 2ನೇ ಟೆಸ್ಟ್ಗೂ ಅಲಭ್ಯ ಹಿನ್ನೆಲೆಯಲ್ಲಿ ಈ 3ರ ಜಾಗಕ್ಕೆ ಸರ್ಫರಾಜ್ ಖಾನ್, ವಾಷಿಂಗ್ಟನ್ ಸುಂದರ್ ಹಾಗೂ ಎಡಗೈ ಸ್ಪಿನ್ನರ್ ಸೌರಭ್ ಕುಮಾರ್ ಸ್ಥಾನವನ್ನು ಪಡೆದಿದ್ದಾರೆ. 2023-25 ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನಕ್ಕೆ ಕುಸಿದಿದೆ. ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಸೋತ ಬಳಿಕ ಭಾರತದ ಗೆಲುವಿನ ಪ್ರತಿಶತ 46.66 ಇಳಿದಿದೆ. ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿ ಮುಂದುವರೆದಿದೆ. ಇಂಗ್ಲೆಂಡ್ ವಿರುದ್ಧ ಭಾರತ ಬಾಕಿ ಇರುವಂತಹ ಎಲ್ಲ 4 ಟೆಸ್ಟ್ಗಳಲ್ಲಿ ಗೆಲ್ಲಲೇಬೇಕಾದಂತಹ ಒತ್ತಡದಲ್ಲಿದೆ. ಚೆನ್ನೈನಲ್ಲಿ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಆಶ್ರಯದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಕುಣಿಗಲ್ನ ಬಾಲಕಿ ನವ್ಯಾಶ್ರೀ ಸಾಧನೆಯನ್ನು ಮಾಡಿದ್ದಾಳೆ. ಕುಣಿಗಲ್ ರಾಮು ಸ್ಕೇಟಿಂಗ್ ಕ್ಲಬ್ನಿಂದ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ 8ನೇ ತರಗತಿಯ ಈ ನವ್ಯ 400 m ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅದೇ ರೀತಿ ರಿಲೆಯಲ್ಲಿ ದ್ವಿತೀಯ ಸ್ಥಾನಕ್ಕೆ ಬೆಳ್ಳಿಯ ಪದಕವನ್ನು ಪಡೆದಿರುವಂಥದ್ದು ನವ್ಯಶ್ರೀ ಸಾಧನೆಗೆ ಪೋಷಕರು ಖುಷಿಪಟ್ಟಿದ್ದಾರೆ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.